ಬಳಸ್ತಾ ಇದ್ದಾರೆ. ಈಗ ಅದಕ್ಕೆ ಕನಿಷ್ಠ ದಂಡ 25,000 ಇರ್ತೈತಿ. ಈಗ ಪೊಲೀಸರು 25,000 ದಂಡ ಹಾಕ್ಬೇಕು, ಸ್ವಲ್ಪ ಇನ್ನು ಮುಂದೆ ನೋಡ್ಬೇಕಾಗ್ತೈತಿ. ಯಾಕಂದ್ರೆ ದಂಡದ ಮೊತ್ತ ಜಾಸ್ತಿ ಇರ್ತೈತಿ. ಆಮೇಲೆ ಈಗ ರೂಲ್ ಪ್ರಕಾರ 15 ವರ್ಷ ದಾಟದಿರುವ ಮಕ್ಕಳು ಮೋಟಾರನ್ನು ಸೈಕಲನ್ನು ಓಡಿಸ್ಲಿಕ್ಕೆ ಅವಕಾಶ ಇರುವುದಿಲ್ಲ, ಟೂ ವೀಲರ್. ಸೊ ಈಗ ನಮ್ಮಲ್ಲಿ ಭಾಳಷ್ಟು ಅಪಘಾತಗಳು ಈ ಟೂ ವೀಲರ್ಗಳನ್ನು ಅಪ್ರಾಪ್ತ ಬಾಲಕರು ಮತ್ತು ಬಾಲಕಿಯರು ಬಳಸೋದ್ರಿಂದ ಆಗತ್ತವ. ಒಂದು ರೂಲ್ ವೈಲೇಟ್ ಆಗಬಾರ್ದು, ಎರಡನೇದು ನಮ್ಮದು ಆಕ್ಸಿಡೆಂಟ್ಗಳು ಆಗಬಾರ್ದು. ಈ ದೃಷ್ಟಿಯಿಂದ ಸೊ ನಮ್ಮದು ಮತ್ತು ಎಸ್ ಪಿ ಸಾಹೇಬ್ದು ವಿನಂತಿ ಸಾರ್ವಜನಿಕರಲ್ಲಿ ಏನಂದರೆ, ಅವರು ತಮ್ಮ ಅಪ್ರಾಪ್ತ ಬಾಲಕ ಮತ್ತು ಬಾಲಕಿಯರಿಗೆ ಮೋಟಾರ್ ವೆಹಿಕಲನ್ನು ಅಥವಾ ಟೂ ವೀಲರನ್ನು ಕೊಡಿಸೋ ಬದಲಾಗಿ ದಯಮಾಡಿ ಅವರು ಈ ಸೈಕಲನ್ನು ಕೊಡಿಸಿದರೆ ಅದು ಒಂದು ರೂಲನ್ನು ವೈಲೇಟ್ ಮಾಡಲಾರ್ದಂಗೆ ಆಗುತ್ತೆ. ಎರಡನೇದು ಮೋಟಾರ್ ಸೈಕಲ್ ಅವರು 18 ವರ್ಷ ಆದಮೇಲೆ ಬೇಕಾದ್ರೆ ಬಳಸ್ಬೋದು. ಮೂರನೇದು ಅವರ ಆರೋಗ್ಯದ ಹಿತದೃಷ್ಟಿಯಿಂದ ಸಹ ಉತ್ತಮ ಆಗ್ತೈತೆ. ಇವೆಲ್ಲ ಕಾರಣಗಳಿಂದಾಗಿ ಪಾಲಕರು ಮತ್ತು ಪೋಷಕರು ಅವರ ಈ 18 ವರ್ಷ ದಾಟಲಾರದ ಮಕ್ಕಳಿಗೆ ಸೈಕಲ್ಗಳನ್ನು ಬಳಸಲಿಕ್ಕೆ ಉತ್ತೇಜನ ನೀಡಬೇಕು ಅಂತೇಳಿ ನಮ್ಮ ವಿನಂತಿ ಇದೆ. ಅದನ್ನು ಪ್ರೊಪಗೇಟ್ ಮಾಡಲಿಕ್ಕೆ ಆ ಅಭಿಯಾನವನ್ನು ಯಶಸ್ವಿಗೊಳಿಸೋಕ್ಕೆ ನಾವು ಎಸ್ ಪಿ ಸಾಹೇಬರು ಇವತ್ತು ಕಚೇರಿಗೆ ಸೈಕಲ್ ಮೇಲೆ ಹೋಗ್ತಿದ್ದೀವಿ. ಮತ್ತು ವಿಶೇಷವಾಗಿ ನಮ್ಮ ನೌಕರ ಬಾಂಧವರಲ್ಲಿ ಏನು ಹೇಳ್ತೀವಿ ಅಂದರೆ, ವಾರದಲ್ಲಿ ಒಂದು ದಿನ ಅವ್ರಿಗೆ ಯಾವಾಗ ಫ್ರೀ ಅನಿಸುತ್ತಾ ಆ ಒಂದು ದಿನ ಅವರು ಕಚೇರಿಗೆ ಕಡ್ಡಾಯವಾಗಿ ಸೈಕಲ್ ಮೇಲೆ ಬಂದರೆ ಅವ್ರಿಗೆ ಆರೋಗ್ಯದಿಂದನೂ ಆರೋಗ್ಯದ ಹಿತದೃಷ್ಟಿಯೂ ಒಳ್ಳೆಯದಾಗ್ತೈತಿ. ಮತ್ತು